ಜಾರಕಿಹೊಳಿ ಸಹೋದರರು ಬಿಜೆಪಿ ಸೇರಿದ್ರೆ ಆಗೋ ಐದು ಲಾಭಗಳು ಯಾವ್ದ್ಯಾವ್ದ್ ಗೊತ್ತಾ ಜಾರಕಿಹೊಳಿ ಬ್ರದರ್ಸ್ ಸದ್ಯ ಕರ್ನಾಟಕದ ರಾಜಕಾರಣದಲ್ಲಿ ಇವರ ಬಗ್ಗೆನೇ ಮಾತು ಬೆಳಗಾವಿಯ ಈ ಸಹೋದರರ ಬಗ್ಗೆ ದೆಹಲಿಯಲ್ಲೂ ಚರ್ಚೆ ನಡೀತಾ ಇದೆ ಇವರು ಬಿಜೆಪಿ ಸೇರಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ ಜಾರಕಿಹೊಳಿ ಕರ್ನಾಟಕ ರಾಜಕೀಯದಲ್ಲಿ ಪ್ರಭಾವಿ ಕುಟುಂಬ ಕುಟುಂಬದ ಮೂವರು ವಿವಿಧ ಪಕ್ಷಗಳ ಮೂಲಕ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರು ಗೋಕಾಕ್ ಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿ ಮರಡಿ ಕ್ಷೇತ್ರದ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅರಭಾವಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಬಿಜೆಪಿಯಲ್ಲಿದ್ದಾರೆ ಈಗ ಎಲ್ಲರೂ ಒಂದೇ ಪಕ್ಷ ಸೇರಲಿದ್ದಾರೆ ಅನ್ನೋ ಸುದ್ದಿಗಳು ಹಬ್ಬಿವೆ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಹೋಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಇನ್ನು ಹದಿನೈದು ದಿನ ಕಾದು ನೋಡಿ ಅಂತ ಹೇಳೋ ಮೂಲಕ ರಮೇಶ್ ಜಾರಕಿಹೊಳಿ ಕುತೂಹಲ ಹುಟ್ಟ ಹಾಕಿದ್ದಾರೆ ಸೊ ಜಾರಕಿಹೊಳಿ ಸಹೋದರರು ಬಿಜೆಪಿಗೆ ಸೇರಿದ್ರೆ ಆಗೋ ಐದು ಲಾಭಗಳು ಏನು ಲಾಭ ಒಂದು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಹೋಗಿ ಸರ್ಕಾರ ರಚನೆಯಾದ್ರೆ ಇಬ್ಬರಲ್ಲಿ ಒಬ್ರು ಮುಖ್ಯಮಂತ್ರಿಯಾಗಲಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು ಈಗಾಗಲೇ ಬಿಜೆಪಿಯಲ್ಲಿದ್ದಾರೆ ಅವ್ರಿಗೆ ಸಚಿವ ಸ್ಥಾನ ಸಿಗಬಹುದು ಆದ್ರೆ ಜಾರಕಿಹೊಳಿ ಸಹೋದರರು ಯಾವತ್ತಿಗೂ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರಲ್ಲ ಉದ್ಯಮಿಗಳಾಗಿರುವ ಅವರು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜಿಲ್ಲೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವವನ್ನ ಹೊಂದಿದ್ದಾರೆ ಏನು ಲಾಭ ಎರಡು ಜಾರಕಿಹೊಳಿ ಸಹೋದರರು ತಮ್ ಜೊತೆ ಹನ್ನೊಂದು ಶಾಸಕರು ಇದ್ದಾರೆ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಬಿಜೆಪಿ ಸರ್ಕಾರ ರಚನೆಯಾಗೋಕೆ ಇವರು ಸಹಕಾರ ಕೊಟ್ರೆ ಬೆಂಬಲಿಗ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿದೆ ಜಾರಕಿಹೊಳಿ ಸಹೋದರರು ಮತ್ತೆ ಅವರ ಬೆಂಬಲಿಗರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಎಲ್ಲರೂ ರಾಜಕಾರಣದಲ್ಲಿ ಮತ್ತಷ್ಟು ಪ್ರಭಾವಿಗಳಾಗಲಿದ್ದಾರೆ ಲಾಭ ಮೂರು ಜಾರಕಿಹೊಳಿ ಸಹೋದರರು ಬಿಜೆಪಿ ಸರ್ಕಾರ ರಚನೆಗೆ ಕೈ ಜೋಡಿಸಿದ್ರೆ ಪ್ರಮುಖ ನಿಗಮ ಮಂಡಳಿಗಳಿಗೆ ತಮ್ಮ ಬೆಂಬಲಿಗರನ್ನ ನೇಮಿಸುವಂತೆ ಬೇಡಿಕೆ ಇಡಬಹುದು ಈಗಾಗಲೇ ಕಾಂಗ್ರೆಸ್ ಮುಂದೆ ಇದೇ ಬೇಡಿಕೆಯನ್ನ ಅವರು ಇಟ್ಟಿದ್ದಾರೆ ಇನ್ನು ಅವರ ನೆರವಿನಿಂದ ಸರ್ಕಾರ ರಚನೆಯಾದ್ರೆ ಬಿಜೆಪಿ ಇವರು ಹೇಳದಂತೆ ಕೇಳೋದು ಅನಿವಾರ್ಯವಾಗತ್ತೆ ಲಾಭ ನಾಲ್ಕು ಬೆಳಗಾವಿಯಲ್ಲಿ ಕತ್ತಿ ಪಾಟೀಲ ಜಾರಕಿಹೊಳಿ ಕುಟುಂಬದವರು ರಾಜಕಾರಣ ಮಾಡ್ತಿದ್ದಾರೆ ಜಾರಕಿಹೊಳಿ ಸಹೋದರರು ಸಾಕಷ್ಟು ಪ್ರಭಾವಿಗಳು ಒಂದ್ ವೇಳೆ ಇವರು ಬಿಜೆಪಿ ಸೇರಿದ್ರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಸಂಪೂರ್ಣವಾಗಿ ಇವರ ಹಿಡಿತಕ್ಕೆ ಬರುತ್ತೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅಂತ ಮೊದಲಿಂದಾನೂ ಜಾರಕಿಹೊಳಿ ಸಹೋದರರು ಹೇಳ್ತಿದ್ದಾರೆ ಮೂವರು ಸಹೋದರರು ಒಂದೇ ಪಕ್ಷ ಸೇರಿದ್ರೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರೋ ದೊಡ್ಡ ಜಿಲ್ಲೆಯ ಹಿಡಿತ ಇವರ ಕೈಗೆ ಬರುತ್ತೆ ಕೊನೆಯದಾಗಿ ಲಾಭ ಇದು ಜಾರಕಿಹೊಳಿ ಸಹೋದರರು ಬಿಜೆಪಿ ಸೇರಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಅನುಕೂಲವಾಗುತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದ್ರೆ ಲೆಕ್ಕಾಚಾರ ರಾಜಕೀಯ ಪ್ರಭಾವದ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಸಹೋದರಲ್ಲಿ ಒಬ್ರು ಕೇಂದ್ರ ಸಚಿವರಾಗುವ ಸಾಧ್ಯತೆ ಇದೆ